ಹಲೋ ಗಾಯ್ಸ್, ಹೇಗಿದ್ದೀರಾ? ಇದು ನನಗೆ ರೀಸೆಂಟಾಗಿ ತುಂಬ ಜನ ಕಮೆಂಟಲ್ಲಿ ಕೇಳಿರೋ ಪ್ರಶ್ನೆ. ಬ್ರೋ, ನನಗೆ ಬ್ರೇಕಪ್ ಆಯಿತು. ಇವಾಗಲೂ ಕೂಡ ಅವಳನ್ನು ತುಂಬಾ ಪ್ರೀತಿ ಮಾಡ್ತೀನಿ. ಅವಳು ಮತ್ತೆ ನನ್ನ ಹತ್ರ ವಾಪಸ್ ಬರಬೇಕು ಅಂದರೆ ಏನು ಮಾಡಬೇಕು, ಹೇಗೆ ಕನ್ವಿನ್ಸ್ ಮಾಡಬೇಕು ಬ್ರೋ? ಇದೇ ಥರ ಕ್ವೆಶನ್ಸ್ ತುಂಬಾ ಬಂದಿದ್ದಾವೆ. ಸೊ ಈ ವಿಡಿಯೋ ಟ್ರೂ ಆಗಿ ಲವ್ ಮಾಡ್ತಿರೋ ಹುಡುಗ ಹುಡುಗಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋಲಿ ನೀವು ಹೋಗಬೇಕಾಗಿರೋ ಸರಿದಾರಿನ ತೋರಿಸ್ತೀನಿ, ಆಯ್ತಾ? ಈಗ ನಾನು ಕೆಲವೊಂದು ಪಾಯಿಂಟ್ಸ್ನ ಶೇರ್ ಮಾಡ್ತೀನಿ. ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಆಲ್ರೆಡಿ ಬ್ರೇಕಪ್ ಆಗಿದ್ರು ಅಥವಾ ಆಗೋ ಮುನ್ಸೂಚನೆ ಇದ್ದರೂ ನಾನು ಹೇಳ್ದಂಗೆ ಮಾಡಿ ನೋಡಿ. ಜಸ್ಟ್ 3 to 7 days ಒಳಗಡೆ ಅವ್ರಾಗ ಅವರೇ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಬಟ್ ಅವ್ರದ್ದು ಟ್ರೂ ಲವ್ ಆಗಿದ್ರೆ ಮಾತ್ರ. ಓಕೆ, 3 to 7 days ಆಗ್ಬೋದು, ಇಲ್ಲ ಒಂದೊಂದು ಸಲ ಸ್ವಲ್ಪ ಬೇಗನೆ ಬರ್ಬೋದು. ಸೊ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಲ್ಲಿ ನಿಮಗೆ ಕಾಣ್ತಿರೋದು ಡೋಂಟ್ಸ್. ಅಂದರೆ ಇದನ್ನು ನೀವು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಮಾಡಬಾರ್ದು. ಜಸ್ಟ್ ಡೋಂಟ್ ಡೂ. ಫಸ್ಟ್ ಆಫ್ ಆಲ್, ನೀವು ಈ ಮಾತನ್ನು ಹೇಳಲೇಬಾರ್ದು, ನನ್ನ ಬಿಟ್ಟೋಗ್ಬೇಡ. ಅವ್ರ ಮುಂದೆ ಹೋಗಿ ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡಬಾರ್ದು. ಓಕೆ, ಇದನ್ನು ತಲೆಯಲ್ಲಿಟ್ಕೊಳ್ಳಿ. ನಿಮಗೆ ಒಂದು ಚಾನ್ಸ್ ಆದರೂ ಸಿಕ್ಕೇ ಸಿಗುತ್ತಲ್ವಾ ಬ್ರೇಕಪ್ ಆದಮೇಲೆ ಮೀಟ್ ಆಗೋಕ್ಕೆ, ಮಾತಾಡೋಕ್ಕೆ? ಒಂದು ವೇಳೆ ಅವರು ಫೋನಲ್ಲಿ ನಿಮಗೆ ಬ್ರೇಕಪ್ ಹೇಳಿದರೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅವರನ್ನು ಮೀಟ್ ಆಗೋದಕ್ಕೆ. ಆ್ಯಂಡ್ ನೀವೇನು ಹೇಳಬೇಕು, ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಫೇಸ್ ಟು ಫೇಸ್ ಮಾತಾಡಿ. ಅದನ್ನು ಬಿಟ್ಟು ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳೋಕೆ ಹೋಗಬೇಡಿ. ಯಾಕೆ ಗೊತ್ತಾ? ಸೈಕಾಲಜಿ ಪ್ರಕಾರ ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳಿದಾಗ ಏನಾಗುತ್ತೆ ಗೊತ್ತಾ? ಹೋಗಬೇಡ ಅನ್ನೋ ವರ್ಡ್ ಅವ್ರ ಮೈಂಡಲ್ಲಿ ಸ್ಟಿಕ್ ಆಗಿಬಿಡುತ್ತೆ. ಬೇಡ ಅಂದಿದ್ದೆ ನಮಗೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹೋಗಬೇಡ ಅಂತ ಹೇಳಿದ್ರೆ ಖಂಡಿತ ಅವರು ಹೋಗೇ ಬಿಡ್ತಾರೆ. ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಅವ್ರು ಕೇಳಲ್ಲ. ಯಾವತ್ತೂ ಆ ಮಾತನ್ನ ಹೇಳೋಕೆ ಹೋಗಬೇಡಿ ಗಾಯ್ಸ್. ಇದೊಂದು ಹಿಡನ್ ಥಿಯರಿ. ನೀವಿದನ್ನು ಇಂಡೈರೆಕ್ಟಾಗಿ ಹೇಳಬೇಕು, ವರ್ಡ್ಸಲ್ಲಿ ಮಾತ್ರ ಹೇಳೋಕೆ ಹೋಗಬೇಡಿ ನನ್ನ ಬಿಟ್ಟೋಗ್ಬೇಡ ಅಂತ. ಓಕೆ, ಫಸ್ಟ್ ಪಾಯಿಂಟ್ ಇದು. ಆ್ಯಂಡ್ ನೆಕ್ಸ್ಟ್, ನೀನಿಲ್ಲದೆ ನಾನು ಬದುಕಲ್ಲ. ನಿಮ್ಮ ಅಸಹಾಯಕತೆನ ಅವ್ರ ಮುಂದೆ ತೋರಿಸ್ಕೋಬಾರ್ದು. ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಅಂತ ನೀವೇ ತೋರಿಸ್ಕೊಂಡ್ರೆ ನೆನ್ಪಿಟ್ಕೊಳ್ಳಿ, ಈ ಭೂಮಿ ಮೇಲಿರೋ ಪ್ರತಿಯೊಬ್ಬರು ಅದನ್ನು ಅಡ್ವಾಂಟೇಜ್ ಆಗಿ ತಗೋತಾರೆ. ಅದಕ್ಕೆ ನೀನಿಲ್ಲ ಅಂದರೆ ನಾನು ಇರಲ್ಲ, ಬದುಕಿರಲ್ಲ, ಸತ್ತೋಗ್ಬಿಡ್ತೀನಿ ಅಂತ ಹೇಳಬೇಡಿ. ಇಂಥ ಸಿಚುಯೇಷನಲ್ಲಿ ನಮ್ಮ ಬಾಯಲ್ಲಿ ಮೊದಲು ಬರೋ ಮಾತೇ ಇದು. ಫಾರ್ ಎಕ್ಸಾಂಪಲ್, ನಂದೇ ಕೊಡ್ತೀನಿ ಗುರು, ಈಗ ನಮ್ಮ ಹುಡುಗಿ ನನ್ನ ಬಿಟ್ಟೋಗ್ಬೇಕಾದ್ರೆ ನನ್ನ ಬಿಟ್ಟೋಗ್ಬೇಡ, ನೀನಿಲ್ಲದೆ ನನಗೆ ಇರೋಕ್ಕಾಗಲ್ಲ, ಸತ್ತೋಗ್ಬಿಡ್ತೀನಿ ಅನ್ನೋ ಒಂದು ಮಾತು ಕೂಡ ನನ್ನ ಬಾಯಲ್ಲಿ ಬರಲಿಲ್ಲ. ಆದರೂ ಕೂಡ ನಿಮ್ಮ ಹುಡುಗಿ ಯಾಕೆ ವಾಪಸ್ ಬರಲಿಲ್ಲ ಅಂತ ನೀವು ಕ್ವಶನ್ ಕೇಳ್ತೀರಾ ಅಂತ ನಂಗೆ ಗೊತ್ತು. ಯಾಕೆ ಬರಲಿಲ್ಲ ಅಂದರೆ ನನ್ನ ಲವ್ ಟ್ರೂ ಆಗಿತ್ತು, ಅವಳದು ಫೇಕ್ ಆಗಿತ್ತು ಅಷ್ಟೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಇದನ್ನಂತೂ ಹೇಳಲೇಬೇಡಿ. ಇಲ್ಲಿಂದ ಹೊರಟೋಗ್ಬಿಡು, ನಿನ್ನ ಮುಖ ಇನ್ಯಾವತ್ತೂ ನಂಗೆ ತೋರಿಸ್ಬೇಡ. ಆ ಟೈಮಲ್ಲಿ ತುಂಬ ಕೋಪ ಬರುತ್ತೆ. ತುಂಬ ಜನ ಇದೇ ಥರ ಬಿಹೇವ್ ಮಾಡ್ತಾರೆ, ನಿನ್ನ ಮುಖ ನಂಗೆ ಯಾವತ್ತೂ ತೋರಿಸ್ಬೇಡ, ನನ್ನ ಲೈಫ್ಗೆ ಇನ್ಯಾವತ್ತೂ ಬರಬೇಡ. ಈ ಥರ ಹೇಳಿಬಿಟ್ರೆ ನಿಮ್ಮ ಎಲ್ಲ ಡೋರ್ಸ್ನೂ ಕ್ಲೋಸ್ ಮಾಡಿದಾಗೇನೆ. ನೀವು ಈ ಥರ ಹೇಳಿಬಿಟ್ರೆ ಒಂದು ವೇಳೆ ಅವರು ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ರು ಬರಲ್ಲ ಆಮೇಲೆ. ಯಾಕಂದರೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡಾಗಲೆಲ್ಲ ನೀವು ಹೇಳಿರೋ ಮಾತೆ ನೆನಪಾಗ್ತಿರುತ್ತೆ ಅವರಿಗೆ. ಅವ್ರು ಬರೋ ಎಲ್ಲ ಡೋರ್ಸ್ನೂ ಕ್ಲೋಸ್ ಮಾಡಿಬಿಡ್ತೀರಾ ಅಲ್ವಾ, ಮತ್ತು ಹೇಗೆ ಬರ್ತಾರೆ? ಸೊ ಯಾವತ್ತೂ ಆ ಥರ ಹೇಳಬೇಡಿ. ಲಾಸ್ಟ್ ಪಾಯಿಂಟ್, ನೀನೇ ಇಲ್ಲ ಅಂದಮೇಲೆ ನಾನು ಹೇಗೆ ಬದುಕಲಿ, ಅವಳೇ ಇಲ್ಲ ಅಂದಮೇಲೆ ನಾನು ಹೇಗೆ ಬದುಕಿರಲಿ ಅನ್ನೋ ಫೀಲಿಂಗ್ ನಮಗೆ ಬಂದೇ ಬರುತ್ತೆ ಆ ಟೈಮಲ್ಲಿ. ಯಾಕಂದರೆ ಬ್ರೇಕಪ್ ಪೇನ್ ಆ ರೇಂಜ್ಗಿರುತ್ತೆ. ಸೊ ಎಷ್ಟೇ ಪೇನಲ್ಲಿದ್ದರೂ ಈ ಮಾತನ್ನ ಮಾತ್ರ ಅವರಿಗೆ ಹೇಳಬೇಡಿ. ಹೇಳಿದ್ರೆ ಅವರು ಅಡ್ವಾಂಟೇಜ್ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮೈಂಡಲ್ಲಿ ಈ ಥರ ಫಿಕ್ಸ್ ಆಗಿಬಿಡ್ತಾರೆ, ಓ ನಾನಿಲ್ಲ ಅಂದರೆ ಇವನು ಬದುಕಿರಲ್ಲ, ನನಗೋಸ್ಕರ ಅವನೇ ವಾಪಸ್ ಬರ್ತಾನೆ, ಅವ್ರು ಬರ್ತಾಳೆ ಅಂತ. ಆ್ಯಂಡ್ ನಿಮ್ಮ ಸರ್ವಸ್ವನೂ ಅವರೇ ಅನ್ನೋ ಥರ ಫೀಲ್ ಆಗ್ತಾರೆ. ಸೊ ಇವಾಗ ಹೇಳಿರೋ 4 points ಇಂಥ ಪರಿಸ್ಥಿತಿಯಲ್ಲೂ ಕೂಡ ಹೇಳೋಕೆ ಹೋಗಬೇಡಿ ಡೈರೆಕ್ಟ್ಲಿ. ಇಂಡೈರೆಕ್ಟಾಗಿ ಅದನ್ನು ಯಾವ ಥರ ಹೇಗೆ ಹೇಳಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ನಾನು ಈ 3 points ಖಾಲಿ ಬಿಟ್ಟಿದ್ದೀನಲ್ವಾ, ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಬಿಕಾಸ್ ಇದನ್ನು ಬರೆದ್ರೆ
ಮೇ ಬಿ ಸರಿಯಾಗಿ ಹೇಳೋಕ್ಕಾಗದೇ ಇರ್ಬೋದು. ಆ್ಯಂಡ್ ಈ ಪಾಯಿಂಟ್ ಏನಿದೆಯೋ ತುಂಬ ಎಕ್ಸ್ಪೆರಿಮೆಂಟಲ್, ಆಲ್ರೆಡಿ ತುಂಬ ಜನ ಮಾಡಿದ್ದಾರೆ ಆ್ಯಂಡ್ ಬೆನಿಫಿಟ್ ಕೂಡ ತಗೊಂಡಿದ್ದಾರೆ, ಸರಿನಾ? ಸೊ ನಾನಿವಾಗ ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ರಿಪೀಟ್ ಕೇಳಿ, ಇದನ್ನು ಕ್ಲಿಯರಾಗಿ ಕೇಳಿ ಅರ್ಥ ಮಾಡಿಕೊಂಡು ಆಮೇಲೆ ಇಂಪ್ಲಿಮೆಂಟ್ ಮಾಡಿ. ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂದರೆ, ಫಸ್ಟ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಫೇಸ್ ಟು ಫೇಸ್ ಮೀಟ್ ಆಗಿ. ಜಸ್ಟ್ 2 ಮಿನಿಟ್ಸ್ ಆದರೂ ಪರವಾಗಿಲ್ಲ. ಅಕಸ್ಮಾತ್ ಅವ್ರು ಅದಕ್ಕೆಲ್ಲ ಒಪ್ಪಲ್ಲ ಅನ್ನೋ ಥರ ಏನಾದರೂ ಇದ್ದರೆ ಫೋನಲ್ಲೇ ಟ್ರೈ ಮಾಡಿ. ಫೈನಲಿ ನೀವಿಬ್ಬರು ಮೀಟ್ ಆದಮೇಲೆ ಮಾಡಬೇಕಾಗಿರೋದಲ್ಲ ಹೇಳಬೇಕಾಗಿರೋದು, ನಿಮ್ಮ ಎಕ್ಸ್ಪ್ರೆಷನ್ ಜೊತೆ. ಆ್ಯಂಡ್ ಆ ಎಕ್ಸ್ಪ್ರೆಷನ್ ಹೇಗಿರಬೇಕು ಅಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿರಬೇಕು. ನಿಮ್ಮ ಮನಸ್ಸಲ್ಲಿರೋ ನೋವೆಲ್ಲ ಆಚೆ ಹಾಕಿ ಫುಲ್ ಎಮೋಷನ್ ಆಗಿ ಹೇಳಬೇಕು. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಇನ್ನೂ ಒಳ್ಳೆಯದೆ, ಅಫ್ಕೋರ್ಸ್ ಆ ಪೇನ್ ಕೂಡ ಹಾಗೇ ಇರುತ್ತೆ. ಸರಿ, ಓಕೆ, ನೀನು ಬೇರೆಯವ್ರ ಜೊತೆ ಇದ್ರೇ ಹ್ಯಾಪಿಯಾಗಿರ್ತೀನಿ ಅಂತ ಅನ್ಸಿದ್ರೆ ಹಾಗೆ ಮಾಡು. ನನಗೆ ನಿನ್ನ ಸಂತೋಷದ ಮುಂದೆ ಯಾವುದು ದೊಡ್ಡದಲ್ಲ, ನನಗೂ ಕೂಡ ನೀನು ಹ್ಯಾಪಿಯಾಗಿರೋದೇ ಬೇಕು. ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಕೂಡ ಅದನ್ನೇ, ಯಾರ ಜೊತೆ ಇದ್ದರೂ ನೀನು ಸಂತೋಷವಾಗಿರಬೇಕು ಅಷ್ಟೇ, ನೀನು ಖುಷಿಯಾಗಿರು. ಆ್ಯಂಡ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಈ ಲೈಫ್ನ ಹೇಗೋ ಕಳೆದ್ಬಿಡ್ತೀನಿ ಬಿಡು, ನೀನು ಖುಷಿಯಾಗಿದ್ರೆ ನನಗಷ್ಟೇ ಸಾಕು, ಇನ್ನೇನು ಬೇಡ. ಇದೇ ಥರ ನೀವು ಅವರಿಗೆ ಹೇಳಬೇಕು, ಆಯಿತಾ? ಇನ್ನೂ ಏನಾದರೂ ಮಾಡಬೇಕು ಅನ್ಸಿದ್ರೆ ಅದು ನಿಮ್ಮಿಷ್ಟ. ಒಂದು ವೇಳೆ ಇದೇ ಥರ ಹೇಳಿದ್ರೆ ನೀವು ಅವರಿಗೆ ಗುಡ್ ಬೈ ಹೇಳೋದಕ್ಕೆ ಬಂದಿದ್ದೀರಾ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಅವರಿಗೆ. ಗಾಯ್ಸ್, ಇದನ್ನು ನೆನ್ಪಿಟ್ಕೊಳ್ಳಿ, ಯಾರು ಬಿಟ್ಟೋಗ್ತಾರೋ ಅವರು ವ್ಯಥೆ ಪಡಲ್ಲ, ಕಳ್ಕೊಂಡಿರ್ತಾರಲ್ಲ ಅವರೇ ಜಾಸ್ತಿ ನೋವು ಅನುಭವಿಸೋದು. ಅರ್ಥ ಆಗ್ತಿದೆಯಾ? ನಿಮ್ಮನ್ನು ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ನಿಮಗೆ ನೋವಾಗ್ತಾ ಇದೆ, ಅವರು ಬಿಟ್ಟೋಗಿರೋದ್ರಿಂದ ಅವರಿಗೆ ಯಾವ ಥರ ನೋವು ಆಗ್ತಾ ಇಲ್ಲ. ಆದರೆ ಇಲ್ಲಿ ಸೀನ್ ಉಲ್ಟಾ ಆಗ್ತಾ ಇದೆ, ನೀವೇ ಅವರಿಗೆ ಗುಡ್ ಬೈ ಹೇಳಿ ಹೋಗ್ತಾ ಇದ್ದೀರಾ. ಅಂದರೆ ಅವ್ರು ನಿಮ್ಮನ್ನು ಹೇಗೆ ಬಿಟ್ಟೋದ್ರೋ ಅದೇ ಸೇಮ್ ಸಿಚುಯೇಷನ್ನ ಈಗ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಹಾಗೇನೆ ಅವರಿಗೂ ಚಿಂತೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನಿನ್ನ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ಹಾಗೆ ನೆನಪಲ್ಲಿಟ್ಕೊಂಡಿರ್ತೇನೆ, ಬಾಯ್. ಈ ಥರ ಹೇಳಿದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಲ್ಲ, ಅವ್ರು ಜಸ್ಟ್ ಸೈಲೆಂಟ್ ಆಗಿಬಿಡ್ತಾರೆ. ನೀವು ಹೇಳೋದನ್ನೆಲ್ಲ ಸೈಲೆಂಟಾಗಿ ಕೇಳಿಸ್ಕೋತಾ ಇರ್ತಾರೆ. ಹಾಗೆ ಅವ್ರ ಮೈಂಡಲ್ಲಿ ತುಂಬ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಬಾಯ್ ಅಂತ ಹೇಳಿ ಬಂದಿರೋ ಸ್ವಲ್ಪ ಹೊತ್ತಿಗೆ ಅವ್ರ ತಲೆ ಕೆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಸೈಲೆಂಟಾಗಿದ್ದಾಗ ಅವರು ಬಾಯ್ ಬಾಯ್ ಅಂತ ಹೇಳೋಗಿದ್ರು, ಆದರೆ ಈಗ ನೀವೇ ಬಾಯ್ ಹೇಳಿ ಹೋಗ್ತಾ ಇದ್ದೀರಾ. ಅಂದರೆ ಅವರನ್ನು ಕಂಪ್ಲೀಟ್ಲಿ ಡಿಸ್ಟರ್ಬ್ ಮಾಡಿದ್ದೀರಾ. ಸೇಮ್ ಅವ್ರು ಮಾಡಿರೋ ಕೆಲಸನೇ ನೀವು ಮಾಡಿದ್ದೀರಾ. ಅವರನ್ನು ಕಳ್ಕೊಂಡು ಎಷ್ಟು ನೋವು ಪಟ್ಟಿದ್ರೆ, ಎಷ್ಟು ಯೋಚನೆ ಮಾಡಿದರೆ, ಆದರೆ ಈಗ ಅವರು ಅದನ್ನೆಲ್ಲ ಅನುಭವಿಸ್ಬೇಕಾಗುತ್ತೆ. ಎರಡು ಕಡೆಯಿಂದನೂ ಗಟ್ಟಿಯಾಗಿ ಅದುಂಬಿಟ್ಟಿದ್ದೀರಾ. ಸೊ ಈಗ ಅವ್ರ ಮೈಂಡಲ್ಲಿ ನೀವು ದೂರ ಆಗ್ಬಿಡ್ತೀರೇನೋ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತಿಗೆ ನಿಮ್ಮನ್ನು ಮೀಟ್ ಆಗೋದಕ್ಕೆ, ಮಾತಾಡೋದಕ್ಕೆ ದಾರಿ ಹುಡುಕ್ತಾ ಇರ್ತಾರೆ. ಆವಾಗ ನೀವೇನು ಮಾಡಬೇಕು? ಕರೆದ್ರು ಅಂತ ರಪ್ಪ ಅಂತ ಹೋಗಿ ಅವ್ರ ಮುಂದೆ ನಿಂತ್ಕೋಬೇಡಿ, ಆಯಿತಾ? ಎಂಥ ಪರಿಸ್ಥಿತಿಯಲ್ಲೂ ಕೂಡ ಹೋಗಬೇಡಿ. ಕೆಲವೊಬ್ಬರು ಮೀಟ್ ಮಾಡಬೇಕು ಅಂದಿದ ತಕ್ಷಣ ಮುಖಾಮುಖಿ ತೊಳಿದಂಗೆ ಓಡಾಗ ಅವ್ರ ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ಹಾಗೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇವಾಗ ನಾನು ಹೇಳ್ತಿದ್ದೀನಿ ಕೇಳಿ, ನೀವು ಹಚ್ಚಿರೋ ಬೆಂಕಿ ಕಿಡಿ ಎಷ್ಟು ದೊಡ್ಡದಾಗುತ್ತೆ ಅಂದರೆ 3 to 7 days ಅಷ್ಟೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ದಾರಿ ಹುಡುಕ್ತಾ ಇರ್ತಾರೆ. ಇದೆಲ್ಲ ನಡೆಯೋದಕ್ಕೆ 7 days ಜಾಸ್ತಿ ಟೈಮ್ ಹಿಡಿಯಲ್ಲ. ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತೆ ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಹತ್ರ ಬರಬೇಕು ಅನ್ಕೋತಾರೆ, ಹುಡುಗ ಆಗಲಿ ಹುಡುಗಿ ಆಗಲಿ. ಇಲ್ಲಿವರೆಗೂ ನಾನು ಹೇಳಿರೋದನ್ನು ಚಾಚು ತಪ್ಪದೆ ಫಾಲೋ ಮಾಡಿ. ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮದು ಟ್ರೂ ಲವ್ ಆಗಿದ್ದರೆ ಖಂಡಿತವಾಗ್ಲೂ ವಾಪಸ್ ಬಂದೇ ಬರ್ತಾರೆ. ಜಸ್ಟ್ 3 to 7 days ನಿಮ್ಮಿಂದ ದೂರ ಆಗಿರೋ ಪ್ರೀತಿ ವಾಪಸ್ ಬರುತ್ತೆ. ಈ ಪಾಯಿಂಟ್ ಏನಿದೆಯೋ ಇದು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡ್ರಪ್ಪ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ರೀಸೆಂಟಾಗಿ ಬ್ರೇಕಪ್ ಆಗಿದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಒಂದು ಜೀವ ಉಳಿಸಿರೋ ಪುಣ್ಯ ಕಟ್ಕೊಳ್ಳಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಟೇಕ್ ಕೇರ್.